ನಮಸ್ಕಾರ, ಏನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರವಣಿ. ಮೊದಲಿಗೆ ಹೆಡ್ಲೈನ್ಸ್. ಹೂ ಬೆಳೆಗಾರರಿಗೆ ಸಂತಸದ ಸುದ್ದಿ. ಮುಂದೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಂಜೆ 7ರವರೆಗೂ ಆಕ್ಷನ್ಗೆ ಅವಕಾಶ. ಇದೇ ತಿಂಗಳ 11ರಿಂದ ಜಾರಿ. ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ಅಧಿಕಾರಿಗಳಿಂದ ರಹಸ್ಯ ಕಾರ್ಯಾಚರಣೆ. ಕಾರ್ಖಾನೆಯೊಂದರಲ್ಲಿ ಚೀತಕ್ಕಿದ್ದ ಇಬ್ಬರು ಅಪ್ರಾಪ್ತರನ್ನ ರಕ್ಷಿಸಿ ಬಾಲಮಂದಿರಕ್ಕೆ ಬಿಡುವಲ್ಲಿ ಯಶಸ್ವಿ. ದ್ವಿಚಕ್ರ ವಾಹನ ಸವಾರನನ್ನು ರಕ್ಷಿಸಲು ಹೋಗಿ ಟಾಟಾ ಎಸಿ ಮತ್ತು ಆಟೋ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಓರ್ವ ಮಹಿಳೆ ಸಾವು, ಹಲವರಿಗೆ ಗಾಯ. ಮುತ್ತೇನಹಳ್ಳಿ ಶ್ರೀ ಸತ್ಯಸಾಯಿ ಆಶ್ರಮದಲ್ಲಿ 18ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ. 8 ದೇಶದ ಆಟಗಾರರು ಆಗಮನ. ಕ್ರಿಕೆಟ್ ವೀಕ್ಷಿಸಲು ಉಚಿತ ಅವಕಾಶ. ವಾರ್ತೆಗಳ ವಿವರ. ಹೂವು ಬೆಳೆಗಾರರಿಗೆ ಒಂದು ಸಂತಸದ ಸುದ್ದಿ. ಇಷ್ಟು ದಿನ ಬೆಳಗ್ಗೆ ಪ್ರಾರಂಭವಾಗಿ 11 ಗಂಟೆಗೆ ಹೂವು ಮಾರಾಟ ಆಕ್ಷನ್ ಮುಕ್ತಾಯಗೊಂಡ್ರೆ ಮತ್ತೆ ನಾಳೆವರೆಗೂ ಕಾಯಬೇಕಾಗಿತ್ತು. ಆದ್ರೆ ಇನ್ಮುಂದೆ ಸಂಜೆ 3ರಿಂದ 7 ಗಂಟೆವರೆಗೂ ಆಕ್ಷನ್ಗೆ ಅವಕಾಶ ಕಲ್ಪಿಸಲಾಗಿದ್ದು ರೈತರು ಬೆಳಗ್ಗೆ ಹೂವು ಶೇಖರಿಸಿ ಅದೇ ದಿನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಅವಕಾಶ ಸಿಕ್ಕಿದಂತಾಗಿದ್ದು ಇದೇ ತಿಂಗಳ 11ರಿಂದ ಈ ಆಕ್ಷನ್ ಶುರುವಾಗಲಿದೆ ಎಂದು ಅಸೋಸಿಯೇಷನ್ ಪದಾಧಿಕಾರಿ ಮಸ್ತೂರು ಶ್ರೀಧರ್ ತಿಳಿಸಿದ್ರು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಎಪಿಎಂಸಿ ತಾತ್ಕಾಲಿಕ ಹಾಗೂ ಮೂಲ ಮಾರುಕಟ್ಟೆಯ ಹೂವಿನ ಮಾರುಕಟ್ಟೆಗಳಲ್ಲಿ ಬೆಳಗ್ಗೆ 11 ಗಂಟೆಗೆ ಆಕ್ಷನ್ ಮುಕ್ತಾಯವಾಗುತ್ತಿತ್ತು. ಇದರಿಂದ ರೈತರು ಹಿಂದಿನ ದಿನವೇ ಹೂವು ಸಂಗ್ರಹಿಸಿ ರಾತ್ರಿಯೆಲ್ಲ ರಕ್ಷಿಸಿಟ್ಟು ಮಾರುಕಟ್ಟೆಗೆ ತರಬೇಕಾಗಿತ್ತು. ಇನ್ಮುಂದೆ ರೈತರಿಗೆ ಆ ಕಷ್ಟ ತಪ್ಪಿಸಿ ಅದೇ ದಿನ ಹೂವು ಕಿತ್ತು ಮಾರುಕಟ್ಟೆಗೆ ತಂದು ಮಾರಾಟಕ್ಕೆ ಅವಕಾಶ ಕಲ್ಪಿಸುವ ಯೋಜನೆಯನ್ನು ಸರ್ ವಿವಿ ಹೂವಿನ ಮಾರಾಟಗಾರರ ಅಸೋಸಿಯೇಷನ್ ಪ್ರಾರಂಭ ಮಾಡ್ತಿದೆ. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅಸೋಸಿಯೇಷನ್ ಪದಾಧಿಕಾರಿ ಮಸ್ತೂರು ಶ್ರೀಧರ್, ಇದೇ ತಿಂಗಳ 11ರಿಂದ ಸಂಜೆ 3ರಿಂದ 7 ಗಂಟೆವರೆಗೆ ಆಕ್ಷನ್ಗೆ ಅವಕಾಶ ಮಾಡಿಕೊಡಲಾಗಿದ್ದು ಈ ವಿಷಯವನ್ನ ಮಾರುಕಟ್ಟೆ ಕಾರ್ಯದರ್ಶಿಯು ಪ್ರಚಾರ ಪಡಿಸಲಿದ್ದಾರೆ. ರೈತ ಬಾಂಧವರು ಮಾರುಕಟ್ಟೆಗೆ ಫ್ರೆಶ್ ಹೂವು ತಂದು ಕೊಡಬಹುದು, ಅದರ ಜೊತೆಗೆ ಬೆಲೆಯೂ ಹೆಚ್ಚಾಗಿ ಸಿಗುವ ಅವಕಾಶವಿದೆ ಎಂದಿದ್ದಾರೆ. 30 ವರ್ಷದಿಂದ ಏನು ಎಲ್ಲಿ ನಡ್ಕೊಂಡು ಬಂದಿತ್ತು, 6 ಗಂಟೆಯಿಂದ 12 ಗಂಟೆವರೆಗೂ ವ್ಯಾಪಾರ ವಹಿವಾಟು. ಈಗ ನಾವು ಅಸೋಸಿಯೇಷನ್ ಕಡೆಯಿಂದ ಒಳಗೊಂಡು ಸಭೆ ಮಾಡಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ಮಧ್ಯಾಹ್ನ 11ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ವ್ಯಾಪಾರನ ಮುಂದುವರಿಸಬೇಕಂತ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಇದ್ರ ಬಗ್ಗೆ ಕಾರ್ಯದರ್ಶಿ ಅವರ ಗಮನಕ್ಕೆ ತಂದಾಗ ಕರಪತ್ರ ಹೊಡ್ತೀವಿ, ಅನೌನ್ಸ್ ಮಾಡಿಸ್ತೀವಿ, ನಿಮ್ಗೆ ಏನೇನು ಬೇಕು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ರೈತರು, ಸಾರ್ವಜನಿಕರು, ವರ್ತಕರು ಸದುಪಯೋಗ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. KS ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ರಹಸ್ಯ ಕಾರ್ಯಾಚರಣೆ ನಡೆಸಿ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಅಪ್ರಾಪ್ತ ಮಕ್ಕಳನ್ನು ರಕ್ಷಿಸಿ ಬಾಲ ಮಂದಿರಕ್ಕೆ ಬಿಡುವಲ್ಲಿ ತುಮಕೂರು ಜಿಲ್ಲಾ ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ರಹಸ್ಯ ಕಾರ್ಯಾಚರಣೆ ನಡೆಸಿ ಇಟ್ಟಿಗೆ ಕಾರ್ಖಾನೆಯಲ್ಲಿ ಇಬ್ಬರು ಅಪ್ರಾಪ್ತ ಬಾಲ ಕಾರ್ಮಿಕರು ಕೆಲಸ ಮಾಡುತ್ತಿದ್ದವರನ್ನು ರಕ್ಷಿಸಿ ಬಾಲಮಂದಿರಕ್ಕೆ ಬಿಡುವಲ್ಲಿ ತುಮಕೂರು ಜಿಲ್ಲಾ ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ತುಮಕೂರು ಜಿಲ್ಲೆ ಯಲ್ಲಾಪುರ ಸಮೀಪದ ಮೈಕೋ ಕಾರ್ಖಾನೆ ಬಳಿ ಇರುವ SRS ಇಟ್ಟಿಗೆ ಕಾರ್ಖಾನೆ ವಿರುದ್ಧ ಹಲವಾರು ದಿನಗಳಿಂದ ದೂರುಗಳು ಕೇಳಿಬರುತ್ತಿದ್ದು ಖಚಿತ ಮಾಹಿತಿ ಆಧರಿಸಿ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದಾರೆ. ಸಾಮಾನ್ಯ ಜನರಂತೆ ಸ್ವಯಂ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ತೇಜಾವತಿ ಅವರು ತಂಡವೊಂದನ್ನು ರಚಿಸಿ ಇಟ್ಟಿಗೆ ಖರೀದಿಸುವ ನೆಪದಲ್ಲಿ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ರಾಯಚೂರು ಹಾಗೂ ಕೊಪ್ಪಳ ಮೂಲದ ಇಬ್ಬರು ಅಪ್ರಾಪ್ತ ಮಕ್ಕಳು ಸದಾರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇವತ್ತು ಮಧ್ಯಾಹ್ನ ಸುಮಾರು 12:30 ನನಗೆ ಒಂದು ಕರೆ ಬರುತ್ತೆ. ಪಬ್ಲಿಕ್ ಕಾಲ್ ಮಾಡಿ ಹೇಳ್ತಾರೆ, SRS ಬ್ರಿಕ್ಸ್ ಅಂತರಸ್ನಳ್ಳಿ ಏರಿಯಾನಲ್ಲಿ ಚೈಲ್ಡ್ ಲೇಬರ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅವರು ನಮಗೆ ದೂರು ಮಾಡ್ತಾರೆ. ನಾವು ಇಮ್ಮಿಡಿಯೇಟಾಗಿ ನಾನು ಮತ್ತು ಆ ಏರಿಯಾ ಲೇಬರ್ ಇನ್ಸ್ಪೆಕ್ಟರು ಮತ್ತು ಬಾಲಕಾರ್ಮಿಕ ಯೋಜನಾ ಸೊಸೈಟಿ
ಪ್ರಾಜೆಕ್ಟ್ ಡೈರೆಕ್ಟರು ಮೂರು ಜನನೂ ಹೋಗ್ತೇವೆ ಆ ಸ್ಥಳದಲ್ಲಿ. ಆ ಸ್ಥಳಕ್ಕೆ ಹೋದಾಗ ನಾವು ಹೋಗೋ ಅಷ್ಟರಲ್ಲಿ ಒಂದು ಕಾಲ ಆಗಿತ್ತು, ಲಂಚ್ ಬ್ರೇಕ್ ತಗೊಂಡಿದ್ರು. ನಾವು ಏನೋ ಸುಮ್ಮನೆ ಇಟ್ಟಿಗೆ ಪರ್ಚೇಸ್ ಮಾಡೋ ರೀತಿನಲ್ಲಿ ಒಂದು ರೀತಿನಲ್ಲಿ ಹೋಗಿ ಅಲ್ಲೆಲ್ಲ ಮಾತಾಡಿಕೊಂಡು ನೋಡ್ಕೊಂಡು ಬಂದ್ವಿ. ಕೆಲವು ಮಕ್ಕಳು ಒಂದು ಮನೆಯಲ್ಲಿ ಊಟಕ್ಕೆ ಕೂತಿದ್ರು, ಅವ್ರದ್ದು ಔಟ್ಲುಕ್ ನೋಡ್ತಿದ್ದಂಗೆ ನಮಗೆ ಅನ್ನಿಸ್ತು ದೇ ಆರ್ ಇನ್ ವರ್ಕಿಂಗ್ ಸ್ಟೇಜ್ ಅಂತ ಗೊತ್ತಾಯಿತು. ಮತ್ತೆ ನಾವು ಒನ್ ಅವರ್ ಗ್ಯಾಪ್ ಮಾಡಿ ಬಂದ್ವಿ ಆಫೀಸಿಗೆ ಬಂದು. ಮತ್ತೆ ಎಗೈನ್ ನಾವು ಸ್ವಲ್ಪ ಟೈಮ್ ಬಿಟ್ಕೊಂಡು ಮತ್ತೆ ನಮ್ಮ ಲೇಬರ್ ಇನ್ಸ್ಪೆಕ್ಟರು ಮತ್ತೆ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಯೋಜನಾ ನಿರ್ದೇಶಕರು ಇಬ್ರು ಹೋಗಿ ಗಮನಿಸಿದಾಗ ಮಕ್ಕಳು ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಸ್ಥಿತಿನಲ್ಲಿ ನಮಗೆ ಸಿಕ್ಕಿದ್ರು. ಇನ್ನು ಎಸ್ಆರ್ಎಸ್ ಇಟ್ಟಿಗೆ ಕಾರ್ಖಾನೆ ಮಾಲೀಕರ ವಿರುದ್ಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ವೆಂಕಟೇಶ್ ಬಾಬು ತಿಳಿಸಿದರು. ರಹಸ್ಯ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ತೇಜಾವತಿ, ಕಾರ್ಮಿಕ ನಿರೀಕ್ಷಕರುಗಳಾದ ವೆಂಕಟೇಶ್ ಬಾಬು, ಬಾಲ ಕಾರ್ಮಿಕ ಯೋಜನಾ ನಿರ್ದೇಶಕರಾದ ರವಿಕುಮಾರ್ ಹಾಗೂ ತುಮಕೂರು ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ದ್ವಿಚಕ್ರ ವಾಹನ ಸವಾರನನ್ನು ಬಚಾವ್ ಮಾಡಲು ಹೋಗಿ ಟಾಟಾ ಎಸಿ ಮತ್ತು ಆಲ್ಟೋ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಸ್ಥಳದಲ್ಲೇ ಆಲ್ಟೋ ಕಾರಿನಲ್ಲಿದ್ದ ಮಹಿಳೆ ಸಾವನ್ನಪ್ಪಿದ್ದು ಮತ್ತಿಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಗೌರಿಬಿದನೂರು ತಾಲೂಕು ಹುದಗೂರು ಬಳಿ ಸಂಭವಿಸಿದೆ. ಗೌರಿಬಿದನೂರು ತಾಲೂಕು ಹೊದಗೂರಿನ ಲಕ್ಷ್ಮೀಪುರ ಗೇಟ್ ಬಳಿ ಟಾಟಾ ಎಸಿ ಮತ್ತು ಆಲ್ಟೋ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಆಲ್ಟೋ ಕಾರಿನಲ್ಲಿದ್ದ 69 ವರ್ಷದ ಲಲಿತಮ್ಮ ಸಾವನ್ನಪ್ಪಿದ್ದು ಮತ್ತೊಬ್ಬ 71 ವರ್ಷದ ಶಿವಶಂಕರ್ ರೆಡ್ಡಿ ಎಂಬುವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಘುನಾಥ್ ಎಂಬುವವರಿಗೆ ಗಾಯಗಳು ಆಗಿದೆ. ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ನಿವಾಸಿಗಳಾದ ಶಿವಶಂಕರ್ ರೆಡ್ಡಿ ಮತ್ತು ಲಲಿತಮ್ಮ ಹಾಗೂ ರಘುನಾಥ್ ರೆಡ್ಡಿರವರು ಇಂದು ಬೆಳಗ್ಗೆ ಮನೆ ದೇವರ ದರ್ಶನಕ್ಕೆಂದು ಆಂಧ್ರಪ್ರದೇಶದ ಕದರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ಬರುವಾಗ ತಾಲೂಕಿನ ಹುದಗೂರು ಗ್ರಾಮದ ಲಕ್ಷ್ಮೀಪುರ ಗೇಟ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಬೆಂಗಳೂರು ಕಡೆಯಿಂದ ಸೆಂಟ್ರಿಂಗ್ ಪೈಪುಗಳನ್ನು ಹಾಕಿಕೊಂಡು ಬರುತ್ತಿದ್ದ ಟಾಟಾ ಎಸಿ ಮೂಲತಃ ತಾಲೂಕಿನ ನಗರಗೆರೆ ಹೋಬಳಿಯ ತೋಕಲಹಳ್ಳಿ ಗ್ರಾಮದವರಾದ ಶಿವಪ್ಪ, ಗಂಗರತ್ನಮ್ಮ, ಪ್ರಶಾಂತ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಾಲಕ ಹನುಮಂತ್ ರೆಡ್ಡಿ ಎಂಬುವವರಿಗೆ ಎದೆ ನೋವು ಕಾಣಿಸಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಗೌರಿಬಿದನೂರು ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕ್ರಿಕೆಟ್ ಪ್ರೇಮಿಗಳಿಗೆ ಸಂತೋಷದ ಸುದ್ದಿ. ಹಾಗೆಯೇ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದ ಆಶ್ರಮದ ಹಲವು ಅದ್ಭುತಗಳನ್ನು ಸೃಷ್ಟಿಸಿರುವ ಸತ್ಯಸಾಯಿ ಆಶ್ರಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ ನಡೆಸಿ ಮತ್ತೊಂದು ವಿಶ್ವ ದಾಖಲೆಗೆ ಮುಂದಾಗಿದ್ದು ಕ್ರಿಕೆಟ್ ಲೋಕದಲ್ಲಿ ದೇವರೆನಿಸಿಕೊಂಡ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಆಟಗಾರರನ್ನ ಹತ್ತಿರದಿಂದ ನೋಡುವ ಅವಕಾಶ ಬಯಲುಸೀಮೆ ಜಿಲ್ಲೆಗಳ ಕ್ರಿಕೆಟ್ ಪ್ರೇಮಿಗಳಿಗೆ ಕಲ್ಪಿಸಿಕೊಟ್ಟಿದ್ದಾರೆ.
ಹೌದು, ನೀವು ನೋಡ್ತಿರೋ ಇದೇ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರನ್ನ ನೋಡಲಿದ್ದೀರಿ. ಇದೇ ಸ್ಟೇಡಿಯಂನಲ್ಲಿಯೇ 8 ದೇಶಗಳ ಕ್ರಿಕೆಟ್ ಆಟಗಾರರ ತಂಡಗಳು ಕ್ರಿಕೆಟ್ ಆಡಿ ವರ್ಲ್ಡ್ ಕಪ್ ಗೆಲ್ಲುವ ಅವಕಾಶವನ್ನ ನೇರವಾಗಿ ನೋಡುವ ಅವಕಾಶ ಬಯಲು ಸೀಮೆ ಜನರಿಗೆ ಸಿಗುತ್ತಿದೆ. ಹೌದು, ಚಿಕ್ಕಬಳ್ಳಾಪುರ ಹೊರವಲಿಯ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟೂರು ಮುದ್ದೇನಹಳ್ಳಿಯಲ್ಲಿ ನಿರ್ಮಾಣ ಮಾಡಿರುವ ಸತ್ಯಸಾಯಿ ಗ್ರಾಮದ ಸತ್ಯಸಾಯಿ ಆಶ್ರಮದಲ್ಲಿ ಇಂಥದೊಂದು ಅದ್ಭುತ ಜನವರಿ 18 ನಡೆಯುತ್ತಿದೆ. ಇಲ್ಲಿನ ಆಕರ್ಷಕ ಸ್ಟೇಡಿಯಂ ಉದ್ಘಾಟನಾ ಅಂಗವಾಗಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗೆ ಸುಮಾರು 8 ದೇಶದ ಆಟಗಾರರು ತಂಡಗಳು ಆಗಮಿಸಲಿವೆ. ಇಲ್ಲಿನ ಆಕರ್ಷಕ ಸ್ಟೇಡಿಯಂ ಉದ್ಘಾಟನಾ ಅಂಗವಾಗಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗೆ ಸುಮಾರು 8 ದೇಶದ ಆಟಗಾರರ ತಂಡಗಳು ಆಗಮಿಸಲಿವೆ. ಸತ್ಯ ಸಾಯಿಬಾಬಾ ಸಂಸ್ಥೆ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಉಚಿತ ಮೆಡಿಕಲ್ ಕಾಲೇಜು ಶಿಕ್ಷಣ ಪ್ರಾರಂಭ ಮಾಡಿದ್ದು, ಉಚಿತ ಶಿಕ್ಷಣದ ಜೊತೆಗೆ ಉಚಿತ ಆಸ್ಪತ್ರೆ ಆರೋಗ್ಯದ ಸೇವೆ ಮಾಡುತ್ತಿದೆ. ಜನವರಿ 1 ಉಚಿತ ಹೃದಯ ಶಸ್ತ್ರಚಿಕಿತ್ಸೆ ಘಟಕವು ಪ್ರಾರಂಭ ಮಾಡಿ ಸೈ ಎನಿಸಿಕೊಂಡಿದ್ದು, ಜನವರಿ 18 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ ನಡೆಸುವ ಮೂಲಕ ಇಡೀ ವಿಶ್ವ ತಮ್ಮ ಸಂಸ್ಥೆಯತ್ತ ನೋಡುವ ಮಹತ್ತರ ಸಾಧನೆಗೆ ಕೈ ಹಾಕಿದ್ದು, ಜನವರಿ 18 ನಡೆಯುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗೆ ಕ್ರೀಡಾಂಗಣವನ್ನ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಈ ಪಂದ್ಯಾವಳಿಗೆ ಅತಿ ಚಿಕ್ಕ ವಯಸ್ಸಿಗೆ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದ ಕ್ರಿಕೆಟ್ ಮಾಸ್ಟರ್ ಬ್ಲಾಸ್ಟರ್, ಕ್ರಿಕೆಟ್ ದೇವರೆಂದೇ ಕರೆಯುವ ಸಚಿನ್ ತೆಂಡೂಲ್ಕರ್, ಆಲ್ರೌಂಡರ್ ಸುನಿಲ್ ಗವಾಸ್ಕರ್, ಯುವರಾಜ್ ಸಿಂಗ್ ಇತರೆ ಘಟಾನುಘಟಿಗಳು ಬರುತ್ತಿದ್ದು, ಸುಮಾರು 25,000 ಜನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನೇರವಾಗಿ ವೀಕ್ಷಿಸಬಹುದಾಗಿದೆ. ಇದಕ್ಕಾಗಿ ಯುದ್ಧೋಪಾದಿಯಲ್ಲಿ ತಯಾರಿ ನಡೆದಿದೆ. ಸತ್ಯಸಾಯಿ ಆಶ್ರಮದ ಸ್ವಾಮಿ ಮಧುಸೂದನ್ ಸಾಯಿ ಘೋಷಣೆಯಂತೆ ಇಲ್ಲಿ ಎಲ್ಲವೂ ಉಚಿತವಾಗಿರಬೇಕೆಂಬ ಆಶಯದಂತೆ ಕ್ರಿಕೆಟ್ ಪಂದ್ಯಾವಳಿಗಳು ಕೂಡ ಟಿಕೆಟ್ ರಹಿತ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಅಲ್ಲದೆ ನೇರ ಪ್ರಸಾರಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ನಮ್ಮ ಸ್ವಾಮೀಜಿಯವರ ಧ್ಯೇಯನೇ ಒಂದು ದೇಶ ಒಂದು ಕುಟುಂಬ. ಅದೇ ಅಂತರದಲ್ಲಿ ಭಾರತ ಮತ್ತು ಆಫ್ರಿಕಾ ತಂಡಗಳ ನಡುವೆ ಅದೊಂದು 20-20 ಓವರ್ಗಳ ಪಂದ್ಯಾಟ ನಡೆಯಲಿಕ್ಕಿದೆ. ಅದು ಜನವರಿ 18. ಬಹುಶಃ ನೀವು ಹೇಳ್ಕೊಂಡಾಗಲೇ ಈ ಬಯಲು ಸೀಮೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಇಲ್ಲ. ಇಲ್ಲಿ ಸಾಧಾರಣ ಒಂದು 20-25,000 ಮಂದಿ ಕೂತ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಉಳ್ಳತಕ್ಕಂಥ ಅಂತರಾಸನಗಳಿದ್ದಾವೆ. ಇದು ಏನಂತಂದರೆ ಇದರ ಉದ್ದೇಶ ಇಷ್ಟೇ, ಒಂದು ಪ್ರಪಂಚ ಒಂದು ಕುಟುಂಬ, ಎಲ್ಲರನ್ನು ಒಂದುಗೂಡಿಸುವುದು. ಆ ಒಂದು ಕಲ್ಪನೆ ಬಂದದೇ ಡಾಕ್ಟರ್ ಸುನಿಲ್ ಮನೋಹರ್ ಗವಾಸ್ಕರ್ ಅವರಿಂದ. ಒಟ್ಟಿನಲ್ಲಿ ಈ ಭಾಗದ ಪುಣ್ಯ ಎಂದೇ ಹೇಳಲಾಗುತ್ತಿರುವ ಸತ್ಯಸಾಯಿ ಆಶ್ರಮ ಯಾವುದೇ ನಿರೀಕ್ಷೆ ಇಲ್ಲದೆ ತೆರೆ ಮರೆಯಲ್ಲಿ ಅದ್ಭುತ ಸಾಧನೆಗಳನ್ನು ಮಾಡುತ್ತಾ ಬಂದಿದೆ. ಯಾರು ಊಹಿಸದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿ ಸದಾ ನೀರಿಲ್ಲದೆ ಬರಗಾಲದ ಪ್ರದೇಶವಾಗಿದ್ದ ಬಯಲು ಸೀಮೆಯಲ್ಲೂ ಇಂತಹ ಅದ್ಭುತಗಳನ್ನು ಸಾಧಿಸುತ್ತಿರುವುದು ಪವಾಡವೇ ಸರಿ ಎನ್ನುವಂತಾಗಿದ್ದು, ಸ್ವಾಮಿ ಮಧುಸೂದನ ಸಾಯಿ ಹೇಳುವಂತೆ ಎಲ್ಲವೂ ಭಗವಂತನ ಇಚ್ಛೆ, ಅದಕ್ಕೆ ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರಿಗೂ ಸೇವೆ ಮಾಡೋಣ ಅನ್ನೋ ಗಾದೆಯನ್ನು ನಿಜ ಮಾಡಿ ತೋರುತ್ತಿದ್ದಾರೆಂದರೆ ತಪ್ಪಾಗಲಾರದು ಅಲ್ಲವೇ? ಕೆಎಸ್ ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವೇಗವಾಗಿ ಬಂದ ಟಿಪ್ಪರ್ ಲಾರಿಯೊಂದು ದ್ವಿಚಕ್ರ ವಾಹನದ ಮೇಲೆ ಹರಿದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟು ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಪೆರೇಸಂದ್ರ ಹಿರೇನಾಗವಲ್ಲಿ ಕ್ರಾಸ್ ಬಳಿ ನಡೆದಿದೆ. ಇತ್ತೀಚೆಗೆ ಟಿಪ್ಪರ್ ಲಾರಿಗಳ ಹಾವಳಿಯಿಂದ 16 ಜನ ಸಾವನ್ನಪ್ಪುತ್ತಿದ್ದಾರೆ. ಇಂದು ಸಹ ಬೈಕ್ ಸವಾರನೊಬ್ಬನನ್ನು ಬಲಿ ಪಡೆದಿದೆ. ಪೆರೇಸಂದ್ರ ಗುಡಿಬಂಡೆ ಮಾರ್ಗದ ಮಂಡಿಕಲ್ ಕ್ರಾಸ್ ಬಳಿ ಚಲಿಸುತ್ತಿದ್ದ ಬೈಕ್ಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೊಬ್ಬ ಸವಾರನಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಡೆದಿದೆ. ಮೃತಪಟ್ಟ ಬೈಕ್ ಸವಾರ ಕಮ್ಮಗುಟ್ಟಹಳ್ಳಿ ಗ್ರಾಮದ 30 ಕಾರ್ತಿಕ್ ಎನ್ನಲಾಗಿದೆ. ಮತ್ತೊಬ್ಬ ಹಿಂಬದಿ ಸವಾರ ಆನಂದ್ಗೆ ಗಂಭೀರ ಗಾಯಗಳಾಗಿದೆ. ಪೆರೇಸಂದ್ರದಿಂದ ಊಟ ತೆಗೆದುಕೊಂಡು ಬರುವ ವೇಳೆ ಅಪಘಾತ ನಡೆದಿದೆ. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮು
ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಖರಾಬು ಮತ್ತು ಗೋವಾಳ ಅಳತೆ ಕಾರ್ಯ ಇನ್ನೂ ಪೂರ್ಣಗೊಳಿಸದೆ ಆ ಭಾಗದ ಬಡವರಿಗೆ ನಿವೇಶನಗಳು ನೀಡಿಲ್ಲ. ಸರ್ವೆ ನಂಬರ್ 67 ರುದ್ರಭೂಮಿ ಕೂಡಲೇ ಸರ್ವೆ ಮಾಡಿಕೊಡುವಂತೆ ಒತ್ತಾಯಿಸಿ ಗಡಿನಾಡ ರೈತ ಸಂಘದ ಕಾರ್ಯಕರ್ತರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಮೈಲಪ್ಪನಹಳ್ಳಿ ರುದ್ರಭೂಮಿ 67 ಸರ್ವೆ ನಂಬರ್ನಲ್ಲಿ ದುರಸ್ತಿ ಮಾಡಿಕೊಟ್ಟು ಕಡು ಬಡವರಿಗೆ ಕೂಲಿಕಾರರಿಗೆ ನಿವೇಶನ ಮಾಡಿಕೊಡಲು ಅವಕಾಶ ಮಾಡಿಕೊಡುವಂತೆ ಪಂಚಾಯಿತಿ ಅಧಿಕಾರಿಗಳಿಗೂ ಕಂದಾಯ ಇಲಾಖೆಗೂ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಸರ್ವೆ ಕಾರ್ಯಕ್ಕೆ ಆರ್ಐ ನಂದಿ ಹೋಬಳಿ ಹಾಗೂ ಕಾರ್ಯದರ್ಶಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಕೆಲ ಪ್ರಭಾವಿ ರೈತರೊಡನೆ ಶಾಮೀಲಾಗಿ ಸರ್ವೆ ಕಾರ್ಯ ಮುಗಿಸಿರುವುದಿಲ್ಲ. ಆದ್ದರಿಂದ ಕೂಡಲೇ ಸರ್ವೆ ನಂಬರ್ 155, 156, ಕಂದವಾರ ಸರ್ವೆ ನಂಬರ್ 226ರಲ್ಲಿ ನಡೆಯಬೇಕಾಗಿರುವ ಸರ್ವೆ ಬಗ್ಗೆ ಹಿಂದೆ ತಮ್ಮ ಗಮನಕ್ಕೆ ತರಲಾಗಿತ್ತು. ಇಷ್ಟು ದಿನಗಳಾದರೂ ಸರ್ವೆ ಕಾರ್ಯಕ್ರಮ ಮುಗಿಸಿಕೊಟ್ಟಿಲ್ಲ. ಆದ್ದರಿಂದ ಪ್ರಸ್ತುತ ಜವಾಬ್ದಾರಿ ಹೊತ್ತಿರುವ ಅಧಿಕಾರಿಗಳನ್ನು ಬದಲಾಯಿಸಿ ಅವರ ಜಾಗಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಕ ಮಾಡಿ ಸರ್ವೆ ಕಾರ್ಯವನ್ನು ಸಕ್ರಿಯವಾಗಿ ಮುಗಿಸಿಕೊಡುವಂತೆ ಗಡಿನಾಡು ರಾಜ್ಯ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ್ರು. ಈ ನಾಲ್ಕು ನಂಬರ್ ಅನ್ನು ವಸತಿಗೆ ಬಡವರಿಗೆ ವಸತಿಗೆ ಆಗಿ ಈಗಲಾಗಲೇ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಡಿಸಿ ಸಾಹೇಬರು ಹಾಗೂ ತಹಸೀಲ್ದಾರ್ ಸಾಹೇಬರು ಎಸಿ ಸಾಹೇಬರು 3 ವರ್ಷಗಳಿಂದ ನಮ್ಮ ಸದಾ ಬೇಡಿಕೆ ಆಗಿದೆ. ಈಗ ದೇವರು ಹೊರಗೆ ಕೊಟ್ಟರು, ಪೂಜಾರಿ ಹೊರಗೆ ಕೊಡ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ. ಮೇಲಧಿಕಾರಿಗಳೆಲ್ಲ ನಮ್ಮ ಮನವಿ ಸಲ್ಲಿಸಿಕೊಂಡು ಸಿಗ್ನೇಚರ್ ಮಾಡಿ ಅವರು ಕಳಿಸ್ಕೊಟ್ಟಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನನ್ನ ಸೇವೆ ಗುರುತಿಸಿ ಪಕ್ಷದಲ್ಲಿ ಕಾರ್ಮಿಕ ಘಟಕವಾದ ಎನ್ಟೆಕ್ ಫೆಡರೇಷನ್ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಪಕ್ಷದ ಹೈಕಮಾಂಡ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಹೆಚ್ಚು ಸ್ಥಾನ ಗಳಿಸಲು ಶ್ರಮಿಸುತ್ತೇನೆ ಎಂದು ಎನ್ಟೆಕ್ ನೂತನ ರಾಜ್ಯಾಧ್ಯಕ್ಷ ಮಾಡ್ರನ್ ಶಿವಕುಮಾರ್ ತಿಳಿಸಿದ್ರು. ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಕಳೆದ 16 ವರ್ಷಗಳಿಂದ ಕಾಂಗ್ರೆಸ್ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶ್ರಮ ವಹಿಸಿದ ಮಾಡ್ರನ್ ಶಿವು ಎಂದೇ ಹೆಸರಾಗಿರುವ ಶಿವಕುಮಾರ್ಗೆ ಪಕ್ಷ ಎನ್ಟೆಕ್ ಫೆಡರೇಷನ್ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎನ್ಟೆಕ್ ರಾಜ್ಯಾಧ್ಯಕ್ಷ ಮಾಡ್ರನ್ ಶಿವು ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು 25ಕ್ಕೂ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲು ಕಾಯ ವಾಚ ಮನಸ್ಸ ದುಡಿಯುತ್ತೇನೆ ಹಾಗೂ ಕಾರ್ಮಿಕರ ಸಮಸ್ಯೆಗಳನ್ನು ಗುರುತಿಸಿ ಸಂಘಟನೆ ಬಲಪಡಿಸಲು ಇಂದಿನಿಂದಲೇ ಕಾರ್ಯಚಟುವಟಿಕೆಗೆ ಇಳಿಯುತ್ತೇನೆ ಅಂದರು. ನನ್ನನ್ನು ಆಯ್ಕೆ ಮಾಡಿದ ಕಾಂಗ್ರೆಸ್ ಪಾರ್ಟಿಯ ಎಲ್ಲಾ ಮುಖಂಡರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ದಯವಿಟ್ಟು ನಮ್ಮ ಇಂತಕ್ಕನ್ನ ಬಲಪಡಿಸೋದಕ್ಕೆ ಎಂಟೇ ರಾಜ್ಯ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಪ್ರಯತ್ನ ರಾಜ್ಯ ಎಲ್ಲ ಸುತ್ತಿ 28 ಸ್ಥಾನಗಳಲ್ಲೂ ನಾನು ಸುತ್ತಿ ಕಾಂಗ್ರೆಸ್ಗೆ ಲೋಕಸಭೆಯ ಸ್ಥಾನಗಳನ್ನ ಹೆಚ್ಚು ಸ್ಥಾನಗಳನ್ನ ಬರೋದಕ್ಕೆ ನನ್ನ ಕೈಯಲ್ಲಾಗಿರೋ ಶ್ರಮ ಪಟ್ಟು ಎಂಟೇರ್ ಟೀಮ್ ಮಾಡಿಕೊಂಡು 28 ಜಿಲ್ಲೆಗಳಲ್ಲೂ ನಾನು ಹೋರಾಟ ಮಾಡಿ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿ ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳಲ್ಲೂ ಕೆಲಸ ಮಾಡಿ 20ರಿಂದ 25 ಸ್ಥಾನಗಳು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಇಡೀ ರಾಜ್ಯದಲ್ಲಿ ನಮ್ಮ ಇಂಟೆಕ್ಕನ್ನ ಬರೋ ನನ್ನ ಜವಾಬ್ದಾರಿನ ನಾನು ರಾಜ್ಯದಲ್ಲಿ ಇಂಟೆಕ್ಕಂತ ಏನು ಅಂತ ನಾನು ತೋರಿಸೋದಕ್ಕೆ ನನ್ನ ಕೈಯಲ್ಲಾಗಿರೋ ನಾನು ಕೆಲಸ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಎ ಕೆ ಚೌಧರಿ, ಎನ್ಟೆಕ್ ರಾಜ್ಯ ಉಪಾಧ್ಯಕ್ಷ ಜೋಳದ ಕಿಟ್ಟಣ್ಣ, ಕಾರ್ಯದರ್ಶಿ ಮೋಹನ್, ಮುಖಂಡರುಗಳಾದ ಸುಧಾ ವೆಂಕಟೇಶ್, ನಗರಸಭೆ ಮಾಜಿ ಸದಸ್ಯ ಲಕ್ಷ್ಮಣ್, ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಜಾರಿಗೆ ತಂದಿರುವ ಪೋಕ್ಸೋ ಕಾಯ್ದೆಯ ಬಗ್ಗೆ ಸಮಾಜದ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂದು ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಹೇಳಿದ್ರು. ಗೌರಿಬಿದನೂರು ನಗರದ ಡಾಕ್ಟರ್ ಎನ್ ಕಲಾಭವನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಂಯುಕ್ತವಾಗಿ ಪೋಕ್ಸೋ ಕಾಯ್ದೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವೃತ್ತ ನಿರೀಕ್ಷಕ ಸತ್ಯನಾರಾಯಣ್ ಮಾತನಾಡಿ, ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಅಪ್ರಾಪ್ತರೊಂದಿಗೆ ಲೈಂಗಿಕ ಪ್ರಕ್ರಿಯೆ,
ಲೈಂಗಿಕ ದೌರ್ಜನ್ಯ, ಲೈಂಗಿಕ ಪ್ರಚೋದನೆ, ಅಶ್ಲೀಲತೆ ತೋರುವುದು ಮಾತ್ರವಲ್ಲ, ಸಹಮತದ ಲೈಂಗಿಕ ಕ್ರಿಯೆ ನಡೆಸುವವರನ್ನು ಕೂಡ ಕಾಯ್ದೆ ಪ್ರಕಾರ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಮುಚ್ಚಿಡುವುದು ಕೂಡ ಅಪರಾಧವಾಗುತ್ತದೆ ಎಂದರು. ಒಂದೇ ಇಲಾಖೆಗೆ ಸಂಬಂಧಪಟ್ಟಿದ್ದಂತಲ್ಲ, ಇದು ಎಲ್ಲ ಇಲಾಖೆಯವರು ಸೇರಿ ಈ ಪೋಕ್ಸೋ ಇದನ್ನ ಇದು ಮಾಡಬೇಕು. ಈಗ ಈ ಪೋಕ್ಸೋ ಪ್ರಕರಣಗಳಲ್ಲಿ ಎಷ್ಟೋ ಪ್ರಕರಣಗಳು ಎವಿಡೆನ್ಸ್ ಇಲ್ಲದೇ ತಪ್ಪಿ ಹೋಗ್ತಾ ಇದೆ. ಇದು ಜಡ್ಜ್ಗಳಿಗೆ ಆತಂಕಕಾರಿಯಾಗಿ ಆಗ್ತಾ ಇದೆ. ಸರ್ ಮತ್ತು ಮೇಡಮ್ ಹೇಳಿದ್ರು ಪ್ರೆಗ್ನೆನ್ಸಿ ಆದರೆ ಡಿ ಎನ್ ಎ ಟೆಸ್ಟ್ ಮಾಡಿ ಯಾವುದೋ ರೀತಿಯಲ್ಲಿ ಪ್ರೂವ್ ಮಾಡ್ತೀವಿ ನಾವು. ಇದರಲ್ಲಿ ಎವಿಡೆನ್ಸ್ ಇಲ್ದಂಗೆ ಖುಲಾಸೆ ಆಗ್ತಕ್ಕಂಥದ್ದು ತುಂಬ ಕೇಸುಗಳಿದ್ದಾವೆ. ಯಾಕೆ ಎವಿಡೆನ್ಸ್ ಇಲ್ದಂಗೆ ಖುಲಾಸೆ ಆಗ್ತಾ ಇದೆ? ಅಲ್ಲಿ ನಾವು ಎಷ್ಟು ಈಗಾಗಲೇ ಸರ್ ಹೇಳ್ದಂಗೆ 60 ದಿನದ ಒಳಗಡೆ ಮಾಡಬೇಕು ನಾವು. ಮತ್ತು ನಮ್ಮ ಏನು ಎಕ್ಸಾಮಿನೇಷನ್ ಇದೆ, ನಾವು ಎಷ್ಟು ಅರ್ಲಿಯಾಗಿ ಮಾಡ್ತೀವಿ ಅಷ್ಟು ಒಳ್ಳೆಯದು. ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ತಮ್ಮ ಸುತ್ತಮುತ್ತಲಿನ ಮನೆಗಳು ಮತ್ತು ಪರಿಸರದಲ್ಲಿ ಹೆಚ್ಚು ನಿಗಾ ಇಟ್ಟು ತಡೆಗಟ್ಟಬಹುದು ಎಂದರು. ಆಯ್ತು, ನೀವು ಇಮ್ಮಿಡಿಯೇಟ್ ನಿಮ್ಗೆ ಫಾರ್ ಎಕ್ಸಾಂಪಲ್ ಆಶಾ ವರ್ಕರ್ಸ್ಗೆ ನಿಮ್ಗೆ ಇಮ್ಮಿಡಿಯೇಟ್ ಹೇಳ್ಬೇಡಿ, ಅವ್ರೇನು ಟೆಸ್ಟ್ ಮಾಡ್ಸ್ಕೊಕ್ ಬಂದಿರ್ತಾರೆ ಇಮ್ಮಿಡಿಯೇಟ್ ಹೇಳ್ಬೇಡಿ. ಆಯ್ತು, ಒಂದು 2 ದಿವಸ ಮುಂಚೆ ಆಯ್ತು, ನೀವೇ ಹೇಳಿದಿರ ಅಂತ ಹೇಳ್ಕೊಳ್ಳಿ, ಯಾರು ಏನು ಮಾಡ್ತಾರೆ ನಿಮಗೆ? ಆಯ್ತು, ನಾನೇ ಹೇಳಿದ್ದೀನಿ ಅಂತೇಳಿ ಯಾರು ಏನು ಮಾಡ್ತಾರೆ? ಯಾರು ಏನು ಮಾಡೋಕ್ಕಾಗಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ನೀವೆಲ್ಲ ಸಿಡಿದು ಹೇಳೋ ತನಕನೂ ಈ ಸೊಸೈಟಿ ಇದಾಗೋದಿಲ್ಲ. ಮುಂದಿನ ಒಂದು ಜನ್ರೇಷನ್ ಒಳಗೆ ಮುಂದೆ ಏನು ಬರುತ್ತಲ್ಲ, ಆ ಜನ್ರೇಷನ್ ಒಳಗೆ ಫ್ರಂಟ್ ವರ್ಕರ್ಸ್ ಯಾರು ಇರ್ತೀರಿ ಗೊತ್ತಾ? ಇನ್ನು ಸರ್ಕಾರದ ಸೇವೆಗಳು ಏನು ಇನ್ನೊಂದು ಸ್ಕೀಮ್ಸ್ ಎಲ್ಲ ಬರ್ತವೆ, ಅವಾಗ ನೀವು ಫ್ರಂಟ್ ವರ್ಕರ್ಸ್ ಆಗಿ ಇವಾಗಲೂ ಅದನ್ನೇ ಮಾಡ್ತಾ ಇದ್ರೆ ಇನ್ನೂ ಫ್ರಂಟ್ ವರ್ಕರ್ಸ್ ಆಗಿ ನೀವು ಕೆಲಸ ಮಾಡ್ತೀರಿ. ಜಾಗೃತಿ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತರಾದ ಡಿಎಂ ಗೀತಾ, ತಾಲೂಕು ಆರೋಗ್ಯಾಧಿಕಾರಿ ಚಂದ್ರಶೇಖರ್ ರೆಡ್ಡಿ, ಡಾಕ್ಟರ್ ಲಕ್ಷ್ಮೀಕಾಂತ್, ಸಂಪನ್ಮೂಲ ವ್ಯಕ್ತಿ ಜಗದೀಶ್, ಸಿಡಿಪಿಒ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ನಗರದಲ್ಲಿನ ಅಂಗಡಿಗಳು, ಸಂಸ್ಥೆಗಳ ನಾಮ ಫಲಕಗಳು ಕನ್ನಡ ಭಾಷೆಯಲ್ಲಿ ಕಡ್ಡಾಯವಾಗಿರಬೇಕು. ಸರ್ಕಾರಿ ಆದೇಶದಂತೆ ಕನ್ನಡ ಭಾಷೆಗೆ ಒತ್ತು ನೀಡಬೇಕು ಎಂದು ಅಂಗಡಿ ಮಾಲೀಕರಿಗೆ ಇಂದು ಗೌರಿಬಿದನೂರು ನಗರಸಭೆ ಕಮಿಷನರ್ ಗೀತಾ ಮನವರಿಕೆ ಮಾಡಿದ್ರು. ಗೌರಿಬಿದನೂರು ನಗರಸಭೆ ಕಮಿಷನರ್ ಗೀತಾರವರು ಇಂದು ಅಂಗಡಿ ಸಂಸ್ಥೆಗಳ ನಾಮ ಫಲಕಗಳು ಕನ್ನಡ ಭಾಷೆಯಲ್ಲಿರಬೇಕೆಂದು ತಿಳಿ ಹೇಳಿದರು. ಸರ್ಕಾರಿ ಆದೇಶದಂತೆ ಕನ್ನಡ ಭಾಷೆಗೆ ಒತ್ತು ನೀಡಬೇಕೆಂದರು. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿ, ಈಗಾಗಲೇ ಅನೇಕ ಮಂದಿಗೆ ತಿಳುವಳಿಕೆ ನೀಡಲಾಗಿದೆ. 90% ಮಂದಿ ತಮ್ಮ ಅಂಗಡಿ ನಾಮ ಫಲಕಗಳನ್ನು ಕನ್ನಡದಲ್ಲಿ ಬರೆಸಿದ್ದಾರೆ. ಕೆಲವು ಮಂದಿ ಮಾತ್ರ ಸ್ಪಂದಿಸಿಲ್ಲ. ಇಂದು ತಿಳಿ ಹೇಳಿದ ಮೇಲೆ 1 ವಾರದಲ್ಲಿ ಬೋರ್ಡುಗಳನ್ನು ಕನ್ನಡದಲ್ಲಿ ಬರೆಯಲಾಗುತ್ತದೆ ಎಂದು ತಿಳಿಸಿದ್ದಾರೆ ಎಂದು ಗೀತಾರವರು ತಿಳಿಸಿದ್ರು. ಈ ವೇಳೆ ಆರೋಗ್ಯ ನಿರೀಕ್ಷಕರಾದ ನವೀನ್, ಸತೀಶ್, ಲೋಕೇಶ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.
ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರದ ಅಲ್ಪಸಂಖ್ಯಾತರ ಮುಖಂಡ ಎನ್ ಬಾಬಾಜಾನ್ ಅವರನ್ನ ಅಖಿಲ ಭಾರತ ರಾಜೀವ್ ಗಾಂಧಿ ಕಾಂಗ್ರೆಸ್ ಸಮಿತಿಗೆ ರಾಜ್ಯ ಅಧ್ಯಕ್ಷರನ್ನಾಗಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಲಖಬೀರ್ ಸಿಂಗ್ ಭಾಟಿಯಾ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಾಬಾಜಾನ್ ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತೊಡಗಿಸಿಕೊಂಡು ಶಾಸಕರ ಗೆಲುವಿಗೆ ಸಹಕಾರ ನೀಡಿದ್ದಾರೆ. ಅವರನ್ನ ಗುರುತಿಸಿದ ರಾಷ್ಟ್ರೀಯ ಸಮಿತಿ ಅವರಿಗೆ ರಾಜ್ಯ ಅಧ್ಯಕ್ಷರ ಪಟ್ಟ ನೀಡಿದ್ದಾರೆ. ಬಾಬಾಜಾನ್ ಆಯ್ಕೆಗೊಂಡಿರುವುದಕ್ಕೆ ಅವರ ಅಭಿಮಾನಿಗಳು ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಶಿರ್ಲಘಟ್ಟ ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಕ್ರೀಡಾ ದಿನ ನಡೆಯಿತು. ಶಾಲೆಯ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾ ದಿನದ ಉದ್ಘಾಟನೆಯನ್ನು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎ ನಾಗರಾಜ್ ನೆರವೇರಿಸಿ ಕ್ರೀಡಾ ದಿನದ ಮಹತ್ವವನ್ನು ವಿವರಿಸಿದರು. ಪಠ್ಯದಷ್ಟೇ ಮಹತ್ವವನ್ನು ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ನೀಡಿ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನು ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿದ್ಯಾಸಂಸ್ಥೆಯ ಅಶೋಕ್ ಚಂದನ, ಪ್ರಿನ್ಸಿಪಲ್ ಸುಮತಿ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೂ ಬೆಳೆಗಾರರಿಗೆ ಸಂತಸದ ಸುದ್ದಿ. ಇನ್ನು ಮುಂದೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಂಜೆ 7ರವರೆಗೂ ಆಕ್ಷನ್ಗೆ ಅವಕಾಶ. ಇದೇ ತಿಂಗಳ 11ರಿಂದ ಜಾರಿ. ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ಅಧಿಕಾರಿಗಳಿಂದ ರಹಸ್ಯ ಕಾರ್ಯಾಚರಣೆ. ಕಾರ್ಖಾನೆಯೊಂದರಲ್ಲಿ ಚೀತಕ್ಕಿದ್ದ ಇಬ್ಬರು ಅಪ್ರಾಪ್ತರನ್ನ ರಕ್ಷಿಸಿ ಬಾಲಮಂದಿರಕ್ಕೆ ಬಿಡುವಲ್ಲಿ ಯಶಸ್ವಿ. ದ್ವಿಚಕ್ರ ವಾಹನ ಸವಾರನನ್ನು ರಕ್ಷಿಸಲು ಹೋಗಿ ಟಾಟಾ ಎಸಿ ಮತ್ತು ಆಟೋ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಓರ್ವ ಮಹಿಳೆ ಸಾವು, ಹಲವರಿಗೆ ಗಾಯ. ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಆಶ್ರಮದಲ್ಲಿ 18ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ. 8 ದೇಶದ ಆಟಗಾರರು ಆಗಮನ. ಕ್ರಿಕೆಟ್ ವೀಕ್ಷಿಸಲು ಉಚಿತ ಅವಕಾಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.